ನಮಸ್ಕಾರ ನ್ಯೂಸ್ ನೈಂಟಿ ಕರ್ನಾಟಕಕ್ಕೆ ಸ್ವಾಗತ ನಾನು ವಿನೋದಿತ ನನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನ ಗತಿ ಹಾಡನ್ನ ನೀವು ಕೇಳದೆ ಇರಲು ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಪಡ್ಡೆ ಹೈಕಳ ನಿದ್ದೆ ಕೆಡಿಸಿರುವ ಈ ಸಾಂಗು ಯೂಟ್ಯೂಬ್ ಫೇಸ್ಬುಕ್ ಟಿಕ್ ಟಾಕ್ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡಿದೆ ಆದ್ರೆ ಈ ಹಾಡನ್ನ ರಚಿಸಿ ಹಾಡಿದವರು ಮಾತ್ರ ತೆರೆ ಮರೆಯಲ್ಲಿಯೇ ಉಳಿದು ಬಿಟ್ಟಿದ್ದಾರೆ ಅಂತ ಒಂದು ಪ್ರತಿಭೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರೇ ಮಂಜುನಾಥ್ ಸಂಗಳದ್ ಮಂಜುನಾಥ್ ಅವರೇ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ನಮಸ್ಕಾರ ಮಂಜುನಾಥ್ ಅವರೇ ತಮ್ಮ ಪರಿಚಯ ತಾವು ಬೆಳೆದ್ ಬಂದ ಹಾದಿಯನ್ನ ಸ್ವಲ್ಪ ಹೇಳ್ತೀರಾ ನಾವು ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕಿನ ತಾರಿಯಾಳ ಗ್ರಾಮದವ್ರಿ ನನ್ನ ಹೆಸರು ಮಂಜುನಾಥ್ ಸಂಗಳದಂತ ಬೆಳೆದು ಬಂದ ಹಾದಿ ಅಂತಂದ್ರೆ ಏನು ರೀ ನಾವು ನಮ್ಮ ತಂದೆ ತಾಯಿ ಯಾವಾಗಿದ್ರು ರೈತರ ಅವರ ಮಗನಾಗಿ ನಾನು ಒಂದು ಖಾಲಿ ಇದ್ದಾಗ ನಾನು ರೈತಕ್ಕೆ ಮಾಡ್ಕೊತಾನೆ ಅವ್ರದ್ದು ತಂದೆ ತಾಯಿ ಮಾಡಿದಂಥದನ್ನು ನಾನು ಮುಂದುವರ್ಸ್ಕೊಂತ ರೈತರೊಳಗೆ ನಾನು ಮಾಡ್ಕೊತ ಹೊಂಟಿದ್ದೆ ಒಂದು ಟೈಮ್ನಾಗ ನಾವು ಟ ಕಲೆ ಕಲಿಬೇಕಂತೇಳಿ ನಮ್ಮ ಗುಡಿ ಒಳಗೆ ದೇವಸ್ಥಾನದೊಳಗೆ ಇಂಥದ್ದೊಂದು ಭಜನಾ ಅಂತೇಳಿ ಐತ್ರಿ ಅದರೊಳಗೆ ನಾನು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಕಲ್ತ್ಕೊಂಡಿದ್ದೆ ರೀ ಯಾವಾಗಿಂದ ಈ ತರ ಜಾನಪದ ಹಾಡುಗಳನ್ನ ಬರೆಯೋದಕ್ಕೆ ತಾವು ಪ್ರಾರಂಭ ಮಾಡಿದ್ರಿ ಒಂದು ಐದು ವರ್ಷ ಆಯ್ತ್ರಿ ಮೇಡಮ್ ಈಗ ನಾವು ಭಜನಾ ಅದು ಮಾಡೋಕ್ ಹೋದಲ್ಲೇ ಸವಾಲು ಜವಾಬ್ ಭಜನಾ ಮಾಡಕ್ ಹೋದಲ್ಲೇ ಅವ್ರೆಲ್ಲ ಬೆಳಿಗ್ಗೆ ಎಲ್ಲ ಅಭಿಮಾನಿಗಳೆಲ್ಲರೂ ಜಾನಪದ ಹಾಡ್ ಅಂತ ಹೇಳ್ತಿದ್ರು ಭಜನಿ ಶೈಲಿಯೊಳಗೆ ಜಾನಪದ ಅಂತ ಟೈಮ್ನಾಗ ನಾವು ಇನ್ನು ಹೆಂಗ್ ಹಾಡ್ಬೇಕನ್ನೋದು ಗೊತ್ತಾಗ್ಲಿಲ್ಲ ರೀ ಅದಕ್ಕೆ ಜಾನಪದ ನಮ್ಮ ಮೂರು ಜಾತ್ರೆ ಮೇಲನ ಒಂದು ಹಾಡು ಬರಬಾರ್ದೆ ಇಂಥವು ಹಾಡಿದ್ವಿ ಈ ತರ ಜಾನಪದ ಸಾಹಿತ್ಯ ಅಥವಾ ಈ ತರ ಸಾಂಗ್ನ ಬರೀಬೇಕು ಅಂತ ನಿಮ್ಗೆ ಏಕ ಅನಿಸ್ತು ಏನು ಏನಿಲ್ಲ ರೀ ನಮ್ಮೂರ ಪ್ರತಿ ವರ್ಷವೂ ನಮ್ಮೂರ ಕಲ್ಮೇಶ್ವರ ಜಾತ್ರೆ ರೀ ಆ ಜಾತ್ರೆ ಒಳಗೆ ಕುಂಭಮೇಳ ಅದು ಎಲ್ಲ ರೀ ನಮ್ಮ ಆಗ್ತಾವೆ ರೀ ಅದು ಆ ಟೈಮ್ನಾಗ ನಾವು ಭಜನಾ ಊರಾಗ ಪಲಕ್ಷೆ ಅಂತೇಳಿ ಇರ್ತೈತೆ ರೀ ಆ ಊರ ಸುತ್ತು ದೇವ್ರನ್ನ ತಗೊಂಡು ಪಲಕ್ಷೆ ಮಾಡಬೇಕಾದ್ರೆ ಅವಾಗ ನಾವು ಈ ಭಜನೆ ನಾ ಅದನ್ನ ಒಂದು ನೆನಪಾಯ್ತರಿ ಅದು ಇಂಥ ಹಾಡು ಬರೆದ್ರೆ ನಮಗೆ ಒಟ್ಟು ಇದು ಆಗ್ತೈತಿ ನಮ್ಮೂರ ಹೆಸರು ಬರ್ತೈತಿ ಅಂತೇಳಿ ಇದು ಜಾನಪದ ಟೈಪ್ ಇದೊಂದು ನನಗೆಳತಿ ಹಾಡು ನಾವು ಬರ್ದಿದ್ದೀವಿ ಇದ್ರಂತಾವ ಎಷ್ಟೋ ಹಾಡು ಬರ್ದಿದ್ದೀವಿ ನ್ಯೂಸ್ ನೈಂಟಿ ಸ್ಟುಡಿಯೋದಲ್ಲಿ ನಮ್ಮ ವೀಕ್ಷಕರಿಗಾಗಿ ನಿಮ್ಮ ಪ್ರೀತಿಯ ಕಂಠದಿಂದ ನನ್ನ ಗೆಳತಿ ನನ್ನ ಗೆಳತಿ ಹಾಡನ್ನ ವ್ಯಕ್ತಪಡಿಸೋಕೆ ಇಷ್ಟಪಡ್ತೀರಾ ನನ ಗೆಳತಿ ನನ ಗೆಳತಿ ನನ ನೋಡಿ ನೀ ನಗತಿ ನನ ಗೆಳತಿ ನನ ಗೆಳತಿ ನನ್ನ ನೋಡಿ ನೀ ನಗತಿ ಊನಿ ಹಿಡದನ ಬರುವಾಗ ಹಳ್ಳ ಹೊಡಿತಿದಿ ನಿಂತ ಕಿಡಿಕಾಗ ಮನ ಸಾತು ನಿನ ಮ್ಯಾಗ ಮನ ಸಾತು ನಿನ ಮ್ಯಾಗ ಗೆಜ್ಜು ಚೈನ ಕಾಲಾಗ ಹಾಕ್ಕೊಂಡನಿ ನಡಿವಾಗ ದೇವಲೋಕದಿಂದ ಅಪ್ಸರ ದರಗೆ ಇಳಿದು ಗೆಜ್ಜಿ ಚೈನ ಕಾಲಾಗ ಹಾಕ್ಕೊಂಡನಿ ನಡಿವಾಗ ದೇವಲೋಕದಿಂದ ಅಪ್ಸರ ದರಗೆ ಇಳಿದು ಬಂದ ನನ್ನ ನೋಡಿನಿ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ನನ್ನ ನೋಡಿನಿ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ಮೆಟ್ಟ ಮಾಡಿದೆ ಮನದಾಗ ಮೆಟ್ಟ ಮಾಡಿದೆ ಮನದಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ ಗೆಳತಿ ನನ ನೋಡಿ ನೀ ನಗತಿ ಹಿಡದ ಹಿಡದನ ಬರುವಾಗ ಹಳ್ಳ ಹೊಡಿತಿದಿ ನಿಂತ ಕಿಡಿಕಾಗ ಮನ ನಿನ ಮ್ಯಾಗ ಮನ ನಿನ ಮ್ಯಾಗ ಧನ್ಯವಾದಗಳು ಮಂಜುನಾಥ್ ಅವರೇ ಇವಾಗ ನೀವು ನೋಡ್ತಾ ಇರಬಹುದು ನನಗೇಳತಿ ಗೆಳತಿ ಹಾಡು ಯುವಕರ ಒಂದು ಫೇವ್ರೇಟ್ ಸಾಂಗ್ ಆಗಿದೆ ಸೊ ಈ ಹಾಡನ್ನ ಬರಬೇಕಂತ ನಿಮ್ಗೆ ಹೇಗೆ ಅನಿಸ್ತು ಏನ್ ಸ್ಫೂರ್ತಿ ಹಾಡು ಹಾಡು ಸ್ಫೂರ್ತಿ ಬರೆಯಾಕ ಏನಂತಂದ್ರಿ ನಮ್ಮ ಊರಾಗ ಜಾತ್ರೆ ಆಗ್ತತಿರಿ ಜಾತ್ರೆ ಒಳಗ ಸರಂಬಶ್ ಜಾತ್ರಾ ಅವ್ರೂ ಬಸವನ ಜಾತ್ರಾ ಒಮ್ಕೆ ನಡಿತೈತ್ರಿ ತೇರ್ ಇರ್ತೈತಿ ಆ ತೇರಿನ ಒಳಗ ನಾವು ಮುಂಜೆ ಮುಂಜಾನಾಗ ಊರ ಊರೆಲ್ಲ ಮೆರವಣಿಗೆ ನಡೀತಿರ್ತೇತಿ ಮೆರವಣಿಗೆ ಟೈಮ್ನಾಗ ನಾವು ಭಜನೆ ಮಾಡ್ತಿದ್ವಿ ಭಜನೆ ಮಾಡೋ ಮುಂದೆ ಎಲ್ಲ ನಮ್ಮ ಹುಡುಗರು ಹುಡುಗರದು ಜಾನಪದ ಹಾಡು ಹಾಡು ಅಂತಿದ್ರೆ ಆ ಟೈಮ್ನಾಗ ನಾನು ಅವಾಗೆಲ್ಲ ನಮಗೆ ಮ್ಯೂಸಿಕ್ ಒಳಗದು ಹಾಡಕ್ಕೆ ಬರ್ತಿದ್ದಿಲ್ಲ ಅವಾಗ ಆ ಟೈಮ್ ಓಣಿ ಒಳಗೆ ಅವೆಲ್ಲ ಮ್ಯೂಸಿಕ್ ಅದು ಇರ್ತಿದ್ದಿಲ್ಲ ಭಜನಾ ಒಳಗನ ಹಾರ್ಮೋನಿಯಂ ಬಾರ್ಸ್ಬಂತಾನ ನಾವು ತಲೆ ಬಂದಿದ್ದು ಒಂದಿಷ್ಟು ಹೇಳ್ತಿದ್ವಿ ಅದ ಒಂದು ಸ್ವಲ್ಪ ಖಾಲಿಗೆ ಫ್ರೀ ಇದ್ದಾಗ ಇಂಥ ಸಾಂಗ್ ಬರಬಾರ್ದು ಹಾಡಕ್ಕೆ ಅಂತೇಳಿ ಜಾನಪದ ಅಂತೇಳಿ ಅವಮೆಂಟ್ನಾಗ ಬರ್ತಿದ್ವಿ ಈ ಹಾಡು ಇಷ್ಟೊಂದು ಫೇಮಸ್ ಆಗುತ್ತೆ ಪಡ್ಡೇ ಹುಡುಕರ ಫೇವ್ರೇಟ್ ಸಾಂಗ್ ಆಗುತ್ತೆ ಅಂತ ನಿಮಗೆ ಗೊತ್ತಿತ್ತಾ ಯಾವತ್ತೂ ಗೊತ್ತಿಲ್ಲ ರೀ ಇದರಿಂದ ಒಮ್ಮ ಹತ್ತು ಸಾಂಗ್ ರೀ ನಾನು ಇದ ಭಜನಾ ಜಾನಪದ ಒಳಗ ನಾನು ಭಜನ ಇದ್ರೊಳಗನ ನಾನು ಹತ್ತು ಹಾಡು ಬರೆದಿದ್ದೆ ಅದರೊಳಗೆ ಜಾನಪದ ಎರಡು ಬರೆದಿದ್ದೆ ಉಳಿದಿದ್ದು ತಂದೆ ತಾಯಿ ಮೇಲೆ ನಮ್ಮೂರು ಜಾತ್ರೆ ಮೇಲೆ ಒಂದು ರೈತರ ಮೇಲೆ ಅಣ್ಣ ತಂಗಿ ಮೇಲೆ ಈ ಟೈಪ್ ನಮ್ಮೂರು ತೇರಿನ ಮೇಲೆ ಒಂದು ಹತ್ತು ಸಾಂಗ್ ಬರ್ದಿದ್ವಿ ರೀ ಆ ಟೈಮ್ನಾಗ ಇದೊಂದು ಇದು ಒಂದು ಹಾಡು ಭಾಳ ಎಲ್ಲರಿಗೂ ಮನಸ್ಸಿಗೆ ಹಿಡಿಸ್ಬಿಡ್ತು ಅದು ಪೇ ಎಲ್ಲರೂ ಮೊಬೈಲ್ನಲ್ಲಿ ಕೇಳ್ಕೊತ ಕೇಳ್ಕೊತು ಎಷ್ಟೋ ಮಂದಿ ಇವಾಗ ಯೂಟ್ಯೂಬ್ ಒಳಗೆ ಹಾಕಿಕೊಂಡು ತಮ್ಮದಾದ ಇದನ್ನ ಮಾಡಿಕೊಂಡು ಅದೊಂದು ಚರಣ ಐತ್ರಿ ಆ ಚರಣನು ಬಿಟ್ಟು ಒಂದು ಎರಡ ಸೆಂಟೆನ್ಸ್ ತೊಗೊತೊಂಡು ಅದನ್ನ ಹೇಳಿ ಮಾಡ್ಕೊಂಡಿದ್ದಾರೆ ಇವಾಗ ಯಾವ ತರ ಚರಣ ಬಿಟ್ಟಿದ್ದಾರೆ ಏನು ತಾರ್ಯಾಳ ಊರೊಳಗ ಕಲ್ಮೇಶ್ವರನ ಗುಡಿಯಾಗ ತಾಳಿ ಕಟ್ಟತ್ತಿನ ಗೆಳೆತಿ ಸಾವಿರ ಮಂದಿಯಾಗ ಅಂತೇಳಿ ಅದೊಂದು ಚರಣ ಐತ್ರಿ ಅದನ್ನ ಅದನ್ನ ಬಿಟ್ಬಿಟ್ಟು ಇದು ಹಾಡ ತಾರ್ಯಾಳ ಅಂತ ಗೊತ್ತಾಕತಿ ಎಲ್ಲರಿಗೂ ಅಂತೇಳಿ ಅದನ್ನ ಕಟ್ ಮಾಡಿ ಮಾಡಿ ತಮ್ಮದಾದ ಶೈಲಿ ಒಳಗೆ ಅದನ್ನ ಆ್ಯಕ್ಟಿಂಗ್ ಮಾಡಿ ಮಾಡಿ ವಿಡಿಯೋ ಮಾಡಿ ಮಾಡಿ ಎಷ್ಟೋ ಜನ ಈಗ ಅಪ್ಲೋಡ್ ಮಾಡಿದ್ದಾರೆ ಅದಾದ ಈಗ ನನಗೆಳತಿ ನನ್ನ ಗೆಳತಿ ತುಂಬ ಫೇಮಸ್ ಆದ ಸಾಂಗ್ ಆಗಿಬಿಟ್ಟಿದೆ ಏನು ಅನಿಸ್ತಾ ಇದೆ ನಿಮಗೆ ಈ ಇಷ್ಟು ಈ ಸಾಂಗ್ ಫೇಮಸ್ ಆಗುತ್ತೆ ಅಂತ ಅನ್ಕೊಂಡಿದ್ರಾ ಯಾವಾಗೂ ಅನ್ಕೊಂಡಿಲ್ಲ ಅಲ್ರಿ ಆದ್ರೆ ಈಗ ಎಲ್ಲ ಜನಕ್ಕೂ ಹಂತದ ಬೇಕಾಗೈತಿ ಅದೇ ಜನಪದನ ಈಗ ನಮ್ಮ ಉತ್ತರ ಕರ್ನಾಟಕ ಅಂತಂದ್ರೆ ಎಲ್ಲರೂ ಭಾಳ ಇಷ್ಟಪಡ್ತಾರೆ ಈ ಹಾಡು ಎಲ್ಲರಿಗೂ ಭಾಳ ಇಷ್ಟ ಆಯ್ತು ಅದನ್ನ ಹಂಗೆ ಕೇಳ್ತಾ ಕೇಳ್ತಾ ಎಲ್ಲ ಕಡೆನೂ ಹೋಯ್ತು ಈಗ ಮತ್ತೆ ಯಾರೋ ಬೆಂಗಳೂರೊಳಗೆ ಯಾರೋ ಒಂಥರ ನ್ಯೂ ವಿಡಿಯೋ ಮಾಡಿಬಿಟ್ಟಿದ್ದಾರೆ ಅವ್ರದ್ದು ವಯಸ್ಸು ಹಾಕೋಕೊಂಡು ಮಂಜುನಾಥ್ ಅವ್ರೆ ನನಗೆ ನನಗೆಳ್ತಿ ಸಾಂಗನ್ನು ಕೆಲವೊಬ್ರು ತೀರ್ಚಿದ್ದಾರೆ ಅಂತ ಹೇಳ್ತಿದ್ದೀರಲ್ವಾ ಅಂತವ್ರಿಗೆ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಿ ಏನಂತ ಹೇಳಿದ್ರಿ ನಮ್ಮೂರ ಹಳ್ಳಿ ಪ್ರತಿಭೆಗಳು ನಮ್ಮಂತಾರೆ ಬೆಳಿಬೇಕಂತಂದ್ರೆ ಎಲ್ಲ ಜನ ಕೇಳಿ ಅವ್ರು ನಮ್ಮ ಮೂರು ಹೆಸರು ನಂಬುದು ನಾವು ಏನು ಮೂಲ ಗಾಯಕ್ರೆ ಯಾರನ್ನೋ ಅಂತದ್ದು ಅವ್ರಿಗೆ ತಿಳ್ಕೊಂಡು ಏನು ಹಾಡೈತಿಲ್ಲ ಹಂಗೆ ಹಾಡಿದ್ರೆ ನನ್ಗೆ ಖುಷಿ ಆಗ್ತೈತ್ರಿ ಅವ್ರು ಏನು ಮಾಡ್ತಿದಾರೆ ಇವಾಗ ಅಂತಂದ್ರೆ ನಾನು ನಾನಾ ಸ್ವಂತ ಅದಕ್ಕೆ ಸಾಹಿತ್ಯ ಬರೆದ ರಚನೆ ಮಾಡಿ ಸಂಗೀತನೂ ನಾನಾ ಕೊಟ್ಟು ಅದಕ್ಕೆ ಎಷ್ಟೋ ಖರ್ಚು ಮಾಡಿ ಬೆಂಗಳೂರೊಳಗೆ ಹಾಡಿ ಬಂದ್ಯಾರೆ ನಾನು ಅದನ್ನ ಹಾಡಿ ಬಂದು ಅದನ್ನು ಈಗ ಇದು ಈಗ ದುರುಪಯೋಗ ಪಡ್ಕೊಳ್ತಿದ್ದಾರೆ ಎಲ್ಲರೂ ಕೇಳಿ ಕೇಳಿದನ ಅದು ತಮ್ಮದ ಅದ ಧ್ವನಿಯೊಳಗ ತಾವ ಹಾಡಾಡಿಕೊಂಡು ಎಲ್ಲ ಇದನ್ನು ಮಾಡ್ತಿದ್ದಾರೆ ಅದೊಂದು ಚರಣ ಬಿಟ್ಬಿಟ್ಟು ತಾರ್ಯಾಳ ಊರೊಳಗೆ ತಾರಿಳ ಊರೊಳಗಂತೈತಿಲ್ರಿ ಅದನ್ನೇ ಅದನ್ನು ಬಿಟ್ಬಿಟ್ಟು ಹೇಳ್ತಿದ್ದಾರೆ ನಮ್ಮ ಮನ್ಸಿಗೆ ಭಾಳ ತುಂಬ ಆಗತೈತಿ ನೋವು ಆತತಿ ಅದಕ್ಕೆ ಅವ್ರಿಗೇನ್ ಕೇಳ್ಕೊಳ್ದಂದ್ರೆ ಅದು ಹಾಡು ಹೆಂಗೈತಿ ಪೂರ ಅದನ್ನ ಒಂದ್ ತರಾನ ಹಾಡ್ಬೇಕಂತ ನಿಮ್ ಹಾಡು ತುಂಬಾ ಅದ್ಭುತವಾಗಿತ್ತು ಅದು ನಿಮ್ಮ ಕಂಠಸಿರಿಯಲ್ಲಿ ಕೇಳಿದ್ರಿಂದ ತುಂಬಾ ಸೊಗ್ಸಾಗಿತ್ತು ನಿಮ್ಮ ಹಾಡು ಮಂಜುನಾಥ್ ಅವ್ರಿ ನೀವು ಹೊರಗಡೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿರ್ತೀರಲ್ವಾ ಸಂಗೀತ ಕಾರ್ಯಕ್ರಮ ಕೊಡೋದಕ್ಕೆಲ್ಲ ಜನ ನಿಮ್ಮನ್ನ ಹೇಗ್ ಗುರುತಿಸ್ತಾರೆ ಏನಂತ ಕರೀತಾರೆ ಈ ಹಾಡು ಎಲ್ಲರೂ ಜನ ಕೇಳಿದ ಕೂಡಲಿ ಅಂತಂದ್ರೆ ನಾನು ಅವಾಗ ಗುರುತಿಸಕತ್ತಾರೆ ನೀವು ಅನ್ರಿ ಅಂತೇಳಿ ಕೇಳಕತ್ರೆ ಅದಕ್ಕೆ ಹೌದ್ರಿ ನಾವ ಈ ಹಾಡು ಬರ್ದಿದ್ದ ಅಂತಂದ್ರೆ ಮತ್ತೆ ಸರ ಇಷ್ಟೆಲ್ಲ ಇಷ್ಟು ದಿನ ಆದರೂ ಗೊತ್ತೇ ಇಲ್ರಿ ನಮ್ಗೆ ಅಂತೇಳಿ ಬಹಳ ಜನ ಇದ್ ಮಾಡಕತ್ರ ಈಗ ನಮ್ಮ ಅಭಿಮಾನಿಗಳು ಬಹಳ ಹೆಚ್ಚಾಗಿದ್ದಾರೆ ನಿಮ್ಮನ್ನ ಗುರುತಿಸ್ತಾ ಇದ್ದಾರೆ ಜೊತೆಗೆ ನಿಮ್ ಕುಟುಂಬನ ನಿಮ್ಮ ಊರನ್ನು ಕೂಡ ನಿಮ್ ಮೂಲಕ ಗುರುತಿಸ್ತಾ ಇದ್ದಾರೆ ಅದು ನಿಮ್ಮ ಹಳ್ಳಿಗೆ ನೀವ್ ತಂದಂತ ಒಂದು ಶೋಭೆ ಅಂತಾನೆ ಹೇಳ್ಬೋದು ಆ ನಿಮ್ಗೆ ಏನ್ ಅನಿಸ್ತಾ ಇದೆ ಯಾವ ತರ ಖುಷಿ ಆಗ್ತಾ ಇದೆ ಈ ಸಾಂಗ್ ಇಂದ ಇಷ್ಟೊಂದು ಹಿಟ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನೀವು ಆಗಿದ್ದೀರಾ ಸೊ ಏನ್ ಹೇಳೋಕೆ ಕೃಷ್ಣ ಇಲ್ಲ ರೀ ಎಲ್ಲಾ ಒಂದ್ ಒಂದ ಲೇವಲ್ಲ ಇಟ್ಟು ಹಾಡ್ ರೀ ನಾನು ಆದ್ರೆ ಕ್ಲಿಕ್ ಆಗಿದ್ದು ಒಂದು ಒಂದು ಹುಡುಗ ಹುಡುಗಿ ಸಂಬಂಧ ಪಟ್ಟಿದೈತ್ ಅಲ್ಲಿ ಅದಕ್ಕೆ ಅವ್ರ ಈ ಹಾಡು ಕೇಳಕತ್ ನಮ್ಮ ಜೀವನ್ದಾಗ ಹಿಂಗೆ ಇರಬೇಕಂತ ಅವ್ರು ಜನ ಎಲ್ಲಾರು ಕೇಳ್ ಕೇಳಿ ವಿಡಿಯೋ ಮಾಡಿ ಮಾಡಿ ಆವಾಗಿಂದ ನನಗೆ ನಮ್ಮ ತಾರ್ದ ಹೆಸರು ಅನ್ನುವಂಥದ್ದು ಗೊತ್ತಾಯ್ತು ಈ ಹಾಡಿನ ಮೂಲಕ ಅವ್ರಿಗೇನು ಹೇಳ್ತೇವೆ ಅಂದ್ರಿ ನಮ್ಮಂಥ ಬಡ ಕಲಾವಿದ್ರ ಇದು ಕಲೆ ಒಳಗೆ ಬಡತನದೊಳಗೆ ನಾವು ಬಾಡ್ತೀವಿ ಈಗ ನಾವು ಅವನ್ನ ನಮ್ಮ ಸ್ವಂತ ಖರ್ಚು ಮಾಡಿ ನಾವು ಇಷ್ಟೆಲ್ಲ ಅದನ್ನು ಬೆಳಕಿಗೆ ತಂದು ಅದನ್ನ ಹಾಡು ಮಾಡಿದ್ವಿ ಅಂತಂದ್ರೆ ಅದು ಹಾಡು ಹೆಂಗೈತಿ ಹಂಗೆ ಹಾಡಿದ್ರೆ ನಮಗೆ ಒಳ್ಳೇದು ಅವ್ರಿಗೆ ಒಳ್ಳೇದು ಬಟ್ ಅವ್ರು ಏನು ಬಿಟ್ರಿ ಈಗ ತಮ್ಮ ತಂದೊಂದು ಒಂದು ನೋಡಿ ನಮ್ಮದೊಂದು ಅದರೊಂದು ನುಡಿ ಕಟ್ ಮಾಡೋದು ಊರ ಹೆಸರ ಬಂದ ತಡಿ ಅದಂತ ಕಟ್ ಮಾಡಿ ತಾವು ಅಪ್ಲೋಡ್ ಮಾಡಿ ಮಾಡಿ ನಾನು ಹಾಡೇನೆ ಹೇಳಿ ಹೇಳ್ಕೊತಾರೆ ಹಿಂಗಾಗಿ ಎಷ್ಟೋ ಕಲಾವಿದರೆ ಇದ್ರ ಬಗ್ಗೆ ಇನ್ನು ಬೇಡ ಬೇಡ ಅಂತ ಬೇಸತ್ತು ಸುಮ್ಮನಾಗಿ ಎಷ್ಟೋ ಕಲಾವಿದರು ಸರ್ದಾರ್ ಇದ್ರ ಬಗ್ಗೆ ನಮ್ಮ ಜಾನಪದ ಈ ಕಲೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕು ಇನ್ನೊಂದು ಏನಂತಂದ್ರೆ ಇವ ಇಷ್ಟು ಇಷ್ಟು ದಿನ ಮಾಡಿದ ಮಾಡಿ ಹೋಗೈತೆ ಯಾರಾದರೂ ಆದರೆ ಇನ್ನು ನಮ್ಮ ಇನ್ನು ಮುಂದೆ ನೀವು ಯಾರ ನಮ್ಮ ಹಾಡು ಹಾಡ್ಬೇಕಂದ್ರೆ ಹಾಡ್ರಿ ನಮ್ಮ ಹೆಸರು ತೊಗೊಂಡು ಹಾಡ್ರಿ ನಮ್ಮ ಇಂಥವ್ರು ಊರಾರಂಥೇಳಿರಿ ಆದರೂ ಹಾಡು ಏನು ರಿಯಲ್ ಐತಲ್ಲ ಆ ಟೈಪ್ ಹಾಡಿದ್ರೆ ನಮಗೆ ಖುಷಿ ಆಗ್ತೈತಿ ನಮ್ಮ ಹೆಸರಲ್ಲಿ ಮಠ ಬರಲಿ ನಮ್ಮನ್ನು ಬೆಳೆಸ್ರಿ ನೀವು ಬೆಳೀರಿ ಆದರೆ ನೀವು ಅದೊಂದು ನುಡಿ ತಗ್ತದ ಹಾಕಿಕ್ ನೀವು ಏನೇನೋ ಮಾಡಕತ್ತಿ ಅಂದ್ರೆ ನಾವೇನು ಬಳಕೆ ಆಕ್ಷನ್ ತಗೋಬೇಕಾಕತ್ತಿ ಇದ್ರ ಬಗ್ಗೆ ಇದ್ರ ಕಾಪಿ ನಮ್ಮ ಕಡೆ ಅದಾವು ಇದ್ರ ಸಂಬಂಧ ಎಲ್ಲ ನಾವು ಮಾಡಿಸಿಟ್ಕೊಂಡು ಇನ್ ಮೇಲೆ ಈ ಟೈಪ್ ಇನ್ನೊಮ್ಮೆ ಯಾರಿಗೆ ಮಾಡ್ಕೋಬೇಡ್ರಿ ಅಂತೇಳಿ ಕೈ ಮುಗಿದು ಹೇಳ್ಕೊತೀವಿ ಧನ್ಯವಾದಗಳು ಮಂಜುನಾಥ್ ಅವರೇ ತಾವು ಹಾಕೊಂಡಿರೋ ಯೋಜನೆಗಳೆಲ್ಲ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇದು ಮಂಜುನಾಥ್ ಸಂಗಳದವರ ಮಾತು ಇದು ಈ ಹೊತ್ತಿನ ವಿಶೇಷ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕರ್ನಾಟಕ